Hi, welcome to Shweta's vlog. So Mysore allidivi and you can see Chamundi Bittad Mele eshtu chanagi moda kavdide. So idu just Ooty feeling kodta ide, hangagi shoot madi haakta idini. Nam Mysore allu ee tara weather irutte anta helbitu. So tumbane super agide and iga naavu hogta idivi tumbane famous agiruvantaha Lokaranjana underwater zoo antare, tunnel zoo antare, aquarium antare. So idu ee naduve tumbane famous agide Mysore alli. So makkalige tumba ishta agutte anta helibitti naavu illi bandidivi. It is near to zoological zoo actually. So illi doddorige 199 charge ಮಾಡ್ತಾರೆ, ಚಿಕ್ಕ ಮಕ್ಕಳಿಗೆ 149 rupees ticket ಇದೆ. And ಈಗ ನಾವು ಹೋಗ್ತಾ ಇದೀವಿ actually ಒಳಗೆ ಸೈಡ್ ಇಂದ. So ಇಲ್ಲಿ ಪಾರ್ಕಿಂಗ್ ನಿಮಗೆ ಸಿಗುತ್ತೆ, not a problem, ರೋಡ್ ಸೈಡ್ ಅಲ್ಲಿ ಹಾಕಿಬಿಟ್ಟು ಬರಬಹುದು. ಸೆಪರೇಟ್ ಆಗಿ ಪಾರ್ಕಿಂಗ್ ಅಂತೂ ಏನು ಇದ್ದಂಗೆ ಕಾಣಿಸಲಿಲ್ಲ. So ನಾವು ಕಾರಲ್ಲಿ ಬಂದಿದ್ದೀವಿ ಆ್ಯಂಡ್ ಕಾರ್ನ ರೋಡ್ ಸೈಡಲ್ಲಿ ಪಾರ್ಕ್ ಮಾಡಿಬಿಟ್ಟು ಈಗ ನಾವು ಹೋಗ್ತಾ ಇದ್ದೀವಿ ಒಳಗಡೆ. ಹೆಂಗಿದೆ ನೋಡೋಣ, ಏನು ಅದ್ಭುತವಾಗಿ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ನೋಡೋಣ. ಮಕ್ಕಳಿಗೆ ತುಂಬಾ ಅಟ್ರಾಕ್ಟಿವ್ ಅನ್ನಿಸುತ್ತೆ ಅಂತ ಬಂದಿದ್ದೀವಿ. ಸೊ ಇದು ಎಂಟ್ರೆನ್ಸ್, ಮೇನ್ ಎಂಟ್ರೆನ್ಸ್ ಆ್ಯಕ್ಚುಲಿ. ಸೊ ಇದರದ್ದು ಸ್ಟ್ರಕ್ಚರ್ ಏನಿದೆ ಅದು ಆ್ಯಂಗ್ಲರ್ ಫಿಶ್ ಥರ ತುಂಬಾ ಭಯಾನಕವಾಗಿ ಅದರ ಹಲ್ಗಳನ್ನು ಮಾಡಿದ್ದಾರೆ. ಸೊ ಎಂಟ್ರೆನ್ಸ್ ಫಿಶ್ ಹೊಟ್ಟೆ ಒಳಗಡೆ ಹೋದಂಗಿರುತ್ತೆ ಆ್ಯಂಡ್ ಯು ಕ್ಯಾನ್ ಸಿ ಒಂಥರ ತುಂಬಾ ಡಿಫ್ರೆಂಟಾಗಿ ಎಂಟ್ರಿ ಇದೆ. ಫಿಶ್ ಹೊಟ್ಟೆ ಒಳಗಡೆಯಿಂದ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಟಿಕೆಟ್ ಕೌಂಟರ್ ಇದೆ, ಟಿಕೆಟ್ನ ಇಲ್ಲಿ ತೊಗೋಬೋದು. ಇಫ್ ಯು ಆರ್ ಪ್ಲ್ಯಾನಿಂಗ್ ಟು ಗೋ ಟು ಅದರ್ ಲೈಕ್ ನೀವು ಇನ್ನು ಸ್ನೋ ಸಿಟಿಗೆ ಅಥವಾ ಝೂಗೆ ಎಲ್ಲ ಹೋಗಬೇಕಂದ್ರೆ ಇಲ್ಲಿ ನೀವು ಹೇಳಿದರೆ ಅದಕ್ಕೆ ಸ್ವಲ್ಪ ಡಿಸ್ಕೌಂಟ್ಸ್ ಕೊಡ್ತಾರೆ. ಸೊ ಇಲ್ಲಿಂದ ನೀವು ಒಳಗಡೆ ಹೋಗ್ತಾ ಇದ್ದರೆ ಗೋಡೆಗಳ ಮೇಲೆಲ್ಲ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಮಗ್ಗಿನ ಸಾಸರ್ ಇಟ್ಟಿದ್ದಾರೆ ಆ್ಯಂಡ್ ಅದರೊಳಗಡೆ ನೀರು ಬರ್ತಾ ಇದೆ. ಆ್ಯಂಡ್ ಇಟ್ ಈಸ್ ವೆರಿ ವೆರಿ ಕಲರ್ಫುಲ್ ಆ್ಯಂಡ್ ಬ್ರೈಟ್ ಆ್ಯಂಡ್ ನೈಸ್. ನೋಡೋಕ್ಕಂತೂ ಬೇಜಾರಾಗಲ್ಲ. ಈಗಿನ ಸ್ಟಾರ್ಟ್ ಮಾಡಿದ್ದೀವಿ ಆ್ಯಂಡ್ ತುಂಬ ವೆರೈಟಿ ಆಫ್ ಫಿಶ್ ಇದೆ ಇಲ್ಲಿ. ಇಂಟರ್ನ್ಯಾಷನಲ್ ಫಿಶ್ ತುಂಬಾ ಇಲ್ಲಿ ವೆರೈಟೀಸ್ ಇದೆ ಅಂತ ಗೊತ್ತಾಯಿತು. ಆ್ಯಂಡ್ ತುಂಬ ಬ್ಯುಸಿ ಇದೆ, ಯಾಕೆಂದರೆ ತುಂಬ ಜನ ಬಂದಿರ್ತಾರೆ ವೀಕೆಂಡ್ ಅಂದರೆ ಆ್ಯಂಡ್ ಫೋಟೋಸ್ ಎಲ್ಲ ತಗೋತಾ ಇರ್ತಾರೆ. ಸೊ ಯಸ್, ಯು ಕ್ಯಾನ್ ಸಿ ಎಷ್ಟು ಥರ ಫಿಶ್ ಇದೆ ಅಂತ. ಅಟ್ಲೀಸ್ಟ್ 1 hour ಅಂತೂ ಆರಾಮಾಗಿ ನೋಡ್ಬೋದು. ಸೊ ಇಲ್ಲಿ ಗ್ರೀನ್ ಮ್ಯಾಟ್ ಹಾಕ್ಕೊಂಡಿರೋದು ಏನಕ್ಕೆ ಅಂದರೆ ಅವರು ಅಲ್ಲಿ ನಿಲ್ಲಿಸ್ಬಿಟ್ಟು ನಿಮ್ಮದು ಫ್ರೀ ಫ್ರೀ ಅಂತ ಹೇಳ್ಬಿಟ್ಟು ಫೋಟೋ ತೆಗಿತಾರೆ. ಎಂಡಲ್ಲಿ ಒಂದು ಟಿಕೆಟ್ ಕೊಡ್ತಾರೆ, ಅದನ್ನು ನೀವು ಬೇಕಂದರೆ ಪ್ರಿಂಟ್ ಹಾಕಿಸ್ಕೋಬಹುದು. 200 rupees ಚಾರ್ಜ್ ಮಾಡ್ತಾರೆ. ಸೊ ದಿಸ್ ಈಸ್ ದ ಫೌಂಟೇನ್, ಬಿಗ್ ಫೌಂಟೇನ್ ವಿಚ್ ಈಸ್ ವೆರಿ ಅಟ್ರಾಕ್ಟಿವ್. ಸೊ ಇಲ್ಲಿ ನಿಂತ್ಕೊಂಡು ಅವರು ಶೂಟ್ ಮಾಡ್ತಾರೆ. ಬಟ್ ಹಿಂದ್ಗಡೆ ಎಲ್ಲ ನಿಮಗೆ ಅಕ್ವೇರಿಯಮ್ ಇಂದು ಬರುತ್ತೆ. ಸೊ ಇಫ್ ಯು ವಾಂಟ್ ಒಂದು ಸಾಫ್ಟ್ ಕಾಪಿ ಒಂದು ಹಾರ್ಡ್ ಕಾಪಿ ಕೊಡ್ತಾರೆ. ಸೊ ಇಲ್ಲಿ ಫುಲ್ಲು ದೊಡ್ಡದಾಗಿ ಅಕ್ವೇರಿಯಮ್ ಮಾಡಿದ್ದಾರೆ ಆ್ಯಂಡ್ ಯು ಕ್ಯಾನ್ ಸಿ ಹೌ ಕಲರ್ಫುಲ್ ಇಟ್ ಈಸ್. ಒಳ್ಳೆ ಪಿಂಕ್ ಪಿಂಕಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇಷ್ಟು ಕಲರ್ಫುಲ್ಲಾಗಿ ನಾನು ಯಾವುದು ಅಕ್ವೇರಿಯಮ್ ನೋಡಿರಲಿಲ್ಲ, ಯಾಕಂದರೆ ನಮ್ಮ ಬೆಂಗಳೂರಲ್ಲಿರೋದು ಸ್ವಲ್ಪ ಡಲ್ಲಾಗಿದೆ. ಸೊ ಐ ಥಿಂಕ್ ನಮ್ಮ ಬೆಂಗಳೂರವರು ಸ್ವಲ್ಪ ಈ ಥರ ಏನಾದರೂ ಕಲರ್ಫುಲ್ಲಾಗಿ ಈಗ ಮಾಡಬೇಕು. ಸೊ ಮೈಸೂರಲ್ಲಿ ಆ್ಯಕ್ಚುಲಿ ತುಂಬಾ ವಿಸಿಟಿಂಗ್ ಪ್ಲೇಸಸ್ ಇದೆ, ಟೂರಿಸ್ಟ್ ಅದಕ್ಕೇ ಅಲ್ಲೇ ಹೋಗ್ತಾರೆ. ಸೊ ನಮ್ಮ ಬೆಂಗಳೂರಲ್ಲೂ ಸ್ವಲ್ಪ ಏನಾದರೂ ಈ ಥರ ಎಲ್ಲ ಮಾಡಿದರೆ ಟೂರಿಸ್ಟ್ಗಳು ನಮ್ಮ ಬೆಂಗಳೂರಿಗೂ ಬರ್ತಾರೆ. ಸೊ ತುಂಬಾ ಏನೇನೋ ಮಾಡಿದ್ದಾರೆ. ಒಂದು ಕಡೆ ನೋಡೋದ, ಈ ಕಡೆ ನೋಡೋದ, ಆ ಕಡೆ ನೋಡೋದ, ಏನೂ ಗೊತ್ತಾಗ್ತಿಲ್ಲ ನನಗೆ. ಸೊ ಸುಮ್ಮನೆ ಶೂಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಫಿಶ್ಗಳು ತುಂಬಾ ಚೆನ್ನಾಗಿದೆ. ಅದು ಹೆಂಗೆ ಕ್ಲೀನ್ ಮಾಡ್ತಾರೋ ಗೊತ್ತಿಲ್ಲ. ಇಷ್ಟು ದೊಡ್ಡ ದೊಡ್ಡ ಅಕ್ವೇರಿಯಮ್ನ ನಾವು ಮನೆಗೆ ಒಂದು ಚಿಕ್ಕ ಅಕ್ವೇರಿಯಮ್ ತಂದಿಟ್ಕೊಂಡಿದ್ದು ಅದನ್ನು ಒಂದು 2-3 ವರ್ಷ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಸಾಕಾಗೋಯಿತು. ಸೊ ದೇರ್ ಈಸ್ ಅ ಮಾನ್ಸ್ಟರ್ ಮೌತ್, ತುಂಬಾ ಅಟ್ರಾಕ್ಟಿವ್ ಆಗಿ ಇದೆ ಇದು. ಸೊ ತುಂಬಾ ಜಾಸ್ತಿ ಜನ ಇಲ್ಲಿ ಅದಕ್ಕೆ ಲೈನಲ್ಲಿ ನಿಂತಿರ್ತಾರೆ ಯಾವಾಗ್ಲೂ. ಸೊ ಯು ಹ್ಯಾವ್ ಟು ವೇಟ್, ಅಲ್ಲಿ ನೀವು ನಿಂತ್ಕೊಂಡು ಫೋಟೋ ತೆಕ್ಕೋಬೇಕಂದ್ರೆ. ಸೊ ಇಲ್ಲಿ ಟಾರ್ಟಾಯ್ಸ್ ಇದೆ. ಸೊ ಟಾರ್ಟಾಯ್ಸ್ನ ನೀವು ನೋಡ್ಬೋದು, ಬಟ್ ಕೈ ಹಾಕಂಗಿಲ್ಲ, ಕಚ್ಚತ್ತಂತೆ. ಸೊ ಅಲ್ಲಿ ಒಬ್ಬರು ಹಂಟಿ ನಿಂತ್ಕೊಂಡು ಅವರು ಹೇಳ್ತಾ ಹೋಗ್ತಾರೆ, ಇದಕ್ಕೆ ಕೈ ಹಾಕ್ಬಿಡಿ ಕಚ್ಚತ್ತೆ, ಕೈ ಹಾಕ್ಬಿಡಿ ಕಚ್ಚತ್ತೆ ಅಂತ. 1-2-3 ಟಾರ್ಟಾಯ್ಸ್ ಇದೆ ಇಲ್ಲಿ. ಆ್ಯಂಡ್ ಸ್ಲೋ ಆಗಿ ನೋಡಿದರೆ ನೋಡಿ ಬರುತ್ತೆ ಮೇಲೆ. ಸೊ ಮುಟ್ಟಕ್ಕೆ ಅಂತ ಹೋದರೆ ಕಚ್ಚತ್ತಂತೆ. ಸೊ ಅಂದರೂ ಜನ ಮುಟ್ತಾ ಇದ್ರು ಬಿಕಾಸ್ ದೇ ವಾಂಟ್ ಟು ಟಚ್ ಟಾಟಲ್. ಅಷ್ಟು ಹಾರ್ಮ್ಫುಲ್ ಅಲ್ಲ ಅಂತ. ಆಸ್ ಯು ಕ್ಯಾನ್ ಸಿ ಮಾನ್ಸ್ಟರ್ ಮೌತ್ ಹತ್ರ ಖಾಲಿನೇ ಆಗ್ತಾ ಇಲ್ಲ. ಆ್ಯಂಡ್ ನಾನು ವೆಯ್ಟ್ ಮಾಡ್ತಿದ್ದೀನಿ, ಡಿಟರ್ಮೈಂಡ್ ಆಗಿಲ್ಲ ನಾನು ತೆಕ್ಕೊಳ್ಳೇಬೇಕು ಅಂತ ಹೇಳಿ. ಸೊ ಆಬ್ವಿಯಸ್ಲಿ ಎಲ್ಲರೂ ತೆಕ್ಕೊಂಡ್ಮೇಲೆ ನಾನು ಮಕ್ಕಳು ಚೆನ್ನಾಗಿ ಇದರಲ್ಲಿ ಫೋಟೋಸ್ನ ತೆಕ್ಕೊಂಡಿದ್ದೀವಿ ಆ್ಯಂಡ್ ವಿ ಆರ್ ಡೂಯಿಂಗ್ ರೀಲ್ಸ್ ಆ್ಯಸ್ ವೆಲ್. ಸೊ ತುಂಬಾ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಅನಿಸುತ್ತೆ ಇದು ನಿಮಗೆ. ಸೊ ವೆರಿ ನೈಸ್ ಫೋಟೋಸ್ ಬರುತ್ತೆ. So ಅಲ್ಲಿಂದ ಮುಂದೆ ಹೋದರೆ ನಿಮಗೆ ಆ್ಯಕ್ಚುಲಿ ಅಕ್ಕಪಕ್ಕ ಏನಾದರೂ ಇದ್ದೇ ಇದೆ ನೋಡೋಕ್ಕೆ. ಸೊ ಆ್ಯಕ್ಚುಲಿ ನಿಮಗೆ ಬೋರ್ ಆಗೋದಿಲ್ಲ. ಸೊ ನೋಡ್ಕೊಂತ ಟನಲಲ್ಲಿ ಹೋಗ್ತಾ ಇದ್ದರೆ ಅಕ್ಕಪಕ್ಕ ಎಲ್ಲ ಇದೆ. ಐ ಡೋಂಟ್ ನೋ ಹೌ ಫಾರ್, ಐ ಮೀನ್ ಎಷ್ಟು ದಿನದಿಂದ ಇದು ಸ್ಟಾರ್ಟ್ ಆಯ್ತಂತ, ಬಟ್ ಒಂದೊಂದು ಕಡೆ ಆಲ್ರೆಡಿ ಅಕ್ವೇರಿಯಮ್ ಏನಿರುತ್ತೆ ಅಲ್ಲ ಅದು ಹಾಳಾಗಿದೆ. ಸೊ ದಿಸ್ ಈಸ್ ಅ ಟನಲ್, ವೆರಿ ಬ್ಯೂಟಿಫುಲ್ ಟನಲ್. ಸೊ ಇಲ್ಲಿಂದ ಕೆಳಗಡೆ ಹೋಗೋಕ್ಕೆ ಜಾಗ ಮಾಡಿದ್ದಾರೆ. ಸೊ ಇಲ್ಲಿ ಆ ಕಡೆ ಈ ಕಡೆ ನೋಡ್ತಾ ಇದ್ರೆ ಒಂಥರ ಸಖತ್ ಅಂಡರ್ ಪಾಸ್ ಸಬ್ವೆ ಫೀಲ್ ಬರುತ್ತೆ. ಆ್ಯಂಡ್ ಇಲ್ಲಿ ಹೋದ್ರೂ ಇಲ್ಲೂ ಆ್ಯಕ್ಚುಲಿ ಅಕ್ವೇರಿಯಮ್ಸ್ ಇದೆ. ಸೊ ವೆರಿ ನೈಸ್ ಟೈಮ್ ಪಾಸ್. ಆ್ಯಕ್ಚುಲಿ ಮಕ್ಕಳಿಗೂ ಅಷ್ಟೇ ಸ್ಪೇಷಿಯಸ್ ಆಗಿದೆ, ತುಂಬ ನುಗ್ಲೂ ಇಲ್ಲ ಆ್ಯಂಡ್ ಆರಾಮಾಗಿ ನೋಡ್ಬೋದು ಅಂತ. ಏನು ಅಂದರೆ ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ, ತುಂಬ ಇದಾಗಿ ಇಲ್ಲ. ಬಟ್ ಆರಾಮಾಗಿ 1 hour 2 hour ತುಂಬ ಚೆನ್ನಾಗಿ ಎಂಜಾಯ್ ಮಾಡೋದಾದರೆ 1.5 ಗಂಟೆ ಆರಾಮಾಗಿ ನೋಡ್ಬೋದು. ಸೊ ಇಲ್ಲೆಲ್ಲ ಇದರಲ್ಲಿ ಕೂತ್ಕೊಂಡು ಫೌಂಟೇನ್ ಹತ್ರ ಫೋಟೋಸ್ ತೆಕ್ಕೋಬೋದು. ಆಮೇಲೆ ಫಿಶ್ಗಳ ಇಂಟ್ರೆಸ್ಟ್ ಇರೋರು ಯಾವ್ಯಾವ ಫಿಶ್ ಅಂತ ಗೊತ್ತಿದ್ರೆ ಅದನ್ನು ನೋಡ್ಬೋದು. ನನಗಂತೂ ಅಷ್ಟೊಂದು ಐಡಿಯಾ ಇಲ್ಲ, ಸ್ವಲ್ಪ ಸ್ವಲ್ಪ ಮೇನ್ ಫಿಶ್ಗಳು ಗೊತ್ತು. ಇದಂತೂ ಜೀಬ್ರಾ ಥರ ಕಾಣ್ತಾ ಇದೆ, ಸೊ ಇದು ಜೀಬ್ರಾ ಫಿಶ್ ಇರಬಹುದು. ಸೊ ಮೇನ್ ಅಕ್ವೇರಿಯಂ ಫಿಶಸ್ ಅಷ್ಟೇ ನನಗೆ ಅಷ್ಟು ಇಷ್ಟು ಗೊತ್ತಿರೋದು. ಸೊ ಇಂಟರ್ನ್ಯಾಷನಲ್ ಫಿಶಸ್ ಎಲ್ಲ ನನಗೆ ಅಷ್ಟೊಂದು ಗೊತ್ತಿಲ್ಲ. ಬಟ್ ಎನಿವೇಸ್ ಯು ಕ್ಯಾನ್ ಸಿ ದೀಸ್ ಫಿಶಸ್ ಹಿಯರ್, ಯಾವುದು ನಾವು ನೋಡಿರಲ್ಲ ಅಂಥದ್ದನ್ನ ಇಲ್ಲಿ ಇಟ್ಟಿದ್ದಾರೆ. ಆ್ಯಂಡ್ ಎಸ್ ಯು ಕ್ಯಾನ್ ಸಿ ಇಲ್ಲೂ ಒಂಥರ ಫಿಶ್ ಇದೆ ಡಿಫ್ರೆಂಟಾಗಿ. ಆ್ಯಂಡ್ ಎಲ್ಲ ಕಡೆನೂ ಥರ ಫಿಶ್ಗಳು ಬಿಟ್ಟಿದ್ದಾರೆ. ಆ್ಯಂಡ್ ಒಂದು ಅಕ್ವೇರಿಯಮ್ ಬಾಕ್ಸ್ ಇನ್ನೊಂದು ಅಕ್ವೇರಿಯಮ್ ಬಾಕ್ಸ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಇಲ್ಲೆಲ್ಲ ನಿಂತ್ಕೊಂಡು ಫೋಟೋಸ್ಗಳು ತೆಕ್ಕೊಳಕ್ಕೆ ಒಳ್ಳೆ ಜಾಗ. ಆ್ಯಂಡ್ ಎಸ್ ಇಲ್ಲಿಂದ ಮುಂದೆ ಬಂದು ನಾವು ನಮ್ಮದು ಫ್ಯಾಮಿಲಿ ಪಿಚ್ ತೆಗಿಯೋಣ, ನಾವು ಫೌಂಟೇನ್ ಹತ್ರ ಅಂತ ಹೇಳಿ ಟ್ರೈ ಮಾಡಿದ್ವಿ. ಆ್ಯಂಡ್ ಅಲ್ಲಿಂದ ಮತ್ತೆ ನೀವು ಮುಂದೆ ಹೋಗ್ತಾ ಇದ್ರೆ ಇದೇ ಥರ ಟನಲ್ ಥರ, ಬಟ್ ವಾಲ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಎಫರ್ಟಾಗಿ ಮಾಡಿದ್ದಾರೆ. ಐ ಶುಡ್ ಸೇ ದ್ಯಾಟ್, ಯಾಕಂದರೆ ಇಷ್ಟು ಎಲ್ಲ ಮಾಡೋಕ್ಕೆ ತುಂಬಾ ಖರ್ಚು ಆಗಿರುತ್ತೆ ಆ್ಯಂಡ್ ತುಂಬಾ ಟೈಮು ಬೇಕಾಗಿರುತ್ತೆ. ಹೋಪ್ಫುಲಿ ಅದನ್ನು ಚೆನ್ನಾಗಿ ಮೇಂಟೈನ್ ಮಾಡಿದರೆ ತುಂಬಾ ಒಳ್ಳೆಯದು. ಸೊ ಇಷ್ಟೆಲ್ಲ ಚೆನ್ನಾಗಿ ಆಗಿ ಆ್ಯಕ್ಚುಲಿ ನಮ್ಮ ಇಂಡಿಯಾದಲ್ಲಿ ಅದೇ ಪ್ರಾಬ್ಲಮ್ಮು, ಎಲ್ಲ ಸ್ಟಾರ್ಟ್ ಮಾಡಿ ಸ್ವಲ್ಪ ಚೆನ್ನಾಗಿ ಆದಮೇಲೆ ಅದನ್ನು ಕೈ ಬಿಟ್ಬಿಡ್ತಾರೆ ಆ್ಯಂಡ್ ಇಟ್ ವಿಲ್ ಗೋ ಆಫ್, ರೂಯಿನ್ಸ್ ಆಗಿಬಿಡುತ್ತೆ. ಆಮೇಲೆ ಮೇಂಟೆನೆನ್ಸ್ ತುಂಬಾ ಸ್ವಲ್ಪ ಕಮ್ಮಿನೇ ನಮ್ಮ ದೇಶದಲ್ಲಿ. ಸೊ ಇಲ್ಲಿ ನೋಡಬಹುದು ತುಂಬಾ ಬಬಲ್ಸ್ ಬರ್ತಾ ಇದೆ ಆ್ಯಂಡ್ ಮೇಲಿಂದ ವಾಟರ್ಫಾಲ್ ಆಗಬೇಕಿತ್ತು, ಯಾಕೋ ತುಂಬ ಕಮ್ಮಿಯಾಗಿ ವಾಟರ್ಫಾಲ್ ಆಗ್ತಾ ಇದೆ. ಸೊ ದಟ್ ಈಸ್ ವಾಟ್ ಐ ಸೆಡ್. ಆ್ಯಕ್ಚುಲಿ ನೀವು ಫಸ್ಟ್ ಹೋದಾಗ ಏನು ನೋಡ್ತಿರಲ್ಲ ಅದು ಸ್ವಲ್ಪ ದಿನ ಆದಮೇಲೆ ಹೋದರೆ ಅದೇ ಫಾರ್ಮಲ್ಲಿ ಇರಲ್ಲ ನಮ್ಮ ಇಂಡಿಯಾದಲ್ಲಿ. ಸೊ ದಟ್ ಈಸ್ ವಾಟ್ ಐ ಡೋಂಟ್ ಲೈಕ್. ಆ್ಯಕ್ಚುಲಿ ಅಷ್ಟು ಕಷ್ಟ ಬಿದ್ದು ಅಷ್ಟು ಖರ್ಚು ಮಾಡಿ ಮಾಡ್ತಾರೆ, ಬಟ್ ಅಲ್ಟಿಮೇಟಾಗಿ ಅದನ್ನು ಹೆಂಗೆ ನೋಡ್ಕೋಬೇಕು ಹಂಗೆ ನೋಡ್ಕೊಳೋದಿಲ್ಲ. ಸೊ ಇಲ್ಲೂ ಒಂದು ಕಾರ್ನರಲ್ಲಿ ನೀವು ಅಕ್ವೇರಿಯಮ್ ದೊಡ್ಡದಾಗಿ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲೂ ಫಿಶ್ಗಳಿದೆ. ಸೊ ಮಕ್ಕಳಿಗಂತೂ ಒಂಥರ ಇಷ್ಟು ಫಿಶಸ್ ಒಟ್ಟಿಗೆ ನೋಡ್ರಲ್ಲ, ಸೊ ದೇ ವಿಲ್ ಬಿ ವೆರಿ ಹ್ಯಾಪಿ. ಆ್ಯಂಡ್ ಎಲ್ಲ ಸ್ವಲ್ಪ ಡಾರ್ಕ್ ಇದರಲ್ಲಿ ಕಲರ್ಫುಲ್ಲಾಗಿ ಮಾಡೋರು, ಇದರಿಂದ ನಿಮಗೆ ಎಷ್ಟು ನೋಡಿದ್ರೂ ಒಂಥರ ಬೇಜಾರಾಗಲ್ಲ, ನೋಡ್ಕೊಂತ ಹೋಗ್ತಾ ಇರ್ಬೋದು ಆ ಥರ ಇದೆ. ಬಟ್ ನೀವು 2-3 ಪ್ಲೇಸ್ ಕವರ್ ಮಾಡಬೇಕು ಅಂತ ಇದ್ದರೆ ಸ್ವಲ್ಪ ಬೇಗ ಬೇಗ ನೋಡಬೇಕಾಗತ್ತೆ. ಸೊ ಇಲ್ಲಿ ನೋಡಿ ಸ್ಟಾರ್ ಫಿಶ್ ಎಷ್ಟು ಚೆನ್ನಾಗಿದೆ. ಸ್ಟಾರ್ ಫಿಶಸ್ ತುಂಬಾ ರೇರ್, ಈ ಥರದ್ದೆಲ್ಲ ನಾವು ಹಾಗೆ ನೋಡೋಕ್ಕೆ ಸಿಕ್ಕದ್ದು ಅಕ್ವೇರಿಯಮ್ ಶಾಪ್ಸಲ್ಲೆಲ್ಲ ಇದಿರೋದಿಲ್ಲ. ಸೊ ಇಂಥ ದೊಡ್ಡ ದೊಡ್ಡ ಅಕ್ವೇರಿಯಮ್ಸಲ್ಲಿ ಮಾತ್ರ ಈ ಥರದ್ದು ಫಿಶಸ್ ಎಲ್ಲ ನೋಡೋಕ್ಕೆ ಸಿಕ್ಕೋದು. ಸೊ ಮಕ್ಕಳಿಗೆ ತುಂಬ ಎಕ್ಸೈಟಿಂಗ್ ಆಗಿರುತ್ತೆ, ಯಾಕಂದರೆ ಅವ್ರ ಬುಕ್ಸಲ್ಲಿ ಏನಿರುತ್ತೆ ಅದನ್ನೆಲ್ಲ ನೋಡೋಕ್ಕೆ ಒಂದು ಚಾನ್ಸ್ ಸಿಗುತ್ತೆ. ಸೊ ಇಲ್ಲೊಂದು ಬ್ರಿಡ್ಜ್ ಥರ ಮಾಡಿದ್ದಾರೆ ಚಿಕ್ಕದಾಗಿ, ವೇರ್ ಯು ಕ್ಯಾನ್ ವಾಕ್ ಆ್ಯಂಡ್ 2 ಸೈಡೂ ಈ ಥರ ಪೂಲ್ ಮಾಡಿಬಿಟ್ಟು ಅದರೊಳಗೆ ಫಿಶಸ್ ಬಿಟ್ಟಿದ್ದಾರೆ. ಸೊ ದಟ್ ಈಸ್ ವಾಟ್ ವೆರಿ ಗುಡ್. ಐ ಡೋಂಟ್ ನೋ ಹೌ ದ ಮೇಂಟೈನ್, ಇಷ್ಟೊಂದೆಲ್ಲ ಕ್ಲೀನ್ ಮಾಡಬೇಕಂದ್ರೆ ತುಂಬಾ ಕೆಲಸ ಹಿಡಿಯತ್ತೆ. ಸೊ ಇಲ್ಲಿಂದ ಒಂದು ಬೋಟ್ ಮಾಡಿದ್ದಾರೆ, ವ್ರೆಕ್ಟ್ ಬೋಟ್, ಏನು ಟೈಟಾನಿಕ್ ಬೋಟ್ ಅಂತ ಹೇಳ್ತೀವಿ ಆ ಥರ ವ್ರೆಕ್ಟ್ ಬೋಟ್ ಡಿಸೈನ್ ಮಾಡಿದ್ದಾರೆ, ವಿಚ್ ಇಸ್ ವೆರಿ ಕಲರ್ಫುಲ್ ಆ್ಯಂಡ್ ವೆರಿ ಬ್ರೈಟ್. ಅಲ್ಲೂ ತುಂಬಾ ರಶ್ ಇರುತ್ತೆ ಫೋಟೋ ತೆಕ್ಕೊಳಕ್ಕೆ, ಯು ಶುಡ್ ವೆಯ್ಟ್. ಆ್ಯಂಡ್ ಇಲ್ಲೂ ಸುತ್ತಮುತ್ತ ಅಕ್ವೇರಿಯಮ್ಸ್ ಇದೆ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. So allinda munde hodre illi tunnel alli hogta naavu actually akade ikade nodkonta hogta idre munde nimage actually tumba surprise agi doddoddu fishes doddoddu aquarium kaansutte adru munde actually this is very marvelous. So idu tunnel fish tunnel ಏನು ಮಾಡಿದ್ದಾರೆ ಅಂಡರ್ ವಾಟರ್ ಫಿಶ್ ತರ ಕಾಣಿಸಂಗೆ ದಿಸ್ ಇದು ಒಂಥರ ಅದ್ಭುತವಾಗಿದೆ ಯಾಕಂದ್ರೆ ನಮ್ಮ ಇಂಡಿಯಾದಲ್ಲಿ ನನಗೆ ಗೊತ್ತಿಲ್ಲ ನಮ್ಮ ಬೆಂಗಳೂರಲ್ಲಂತೂ ಈ ಥರದೇನು ಟ್ರೈ ಮಾಡಿಲ್ಲ ಬಟ್ ಮೈಸೂರಲ್ಲಿ ಮಾಡಿದ್ದಾರೆ ವಿಚ್ ಇಸ್ ವೆರಿ ನಿಯರ್ ಟು ಬ್ಯಾಂಗ್ಳೂರ್ ಸೊ ಅಟ್ಲೀಸ್ಟ್ ಅಲ್ಲಿ ಹೋಗ್ಬಿಟ್ಟು ನೋಡೋಕ್ಕೆ ಒಂದು ಚಾನ್ಸ್ ಸಿಗತ್ತೆ ಸೊ ಯೂಶಲಿ ಇದು ಫಾರಿನಲ್ಲೆಲ್ಲ ಈ ಥರದ್ದು ತುಂಬ ಇದೆ ಟನಲ್ ಅಕ್ವೇರಿಯಮ್ಸು ಮತ್ತು ಅಂಡರ್ ವಾಟರ್ ಟನಲ್ಸು ಸೊ ನಮ್ಮ ಇಂಡಿಯಾದಲ್ಲಿ ಕಮ್ಮಿ ಆ್ಯಂಡ್ ದಿಸ್ ಗಿವ್ಸ್ ಅ ಬಿಟ್ ಆಫ್ ನೈಸ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ಬೇರೆ ಬೇರೆ ಫಿಶಸ್ಗಳೇನಿದೆ ಅದು ಅಲ್ಲಿ ಓಡಾಡ್ತಾ ಇರೋದು ನೋಡೋಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ಬ್ರೈಟ್ಫುಲ್ಲಾಗಿ ಕಲರ್ಫುಲ್ಲಾಗಿ ಕಾಣಿಸೋದ್ರಿಂದ ಇನ್ನೂ ತುಂಬಾ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ಪಿಕ್ಚರ್ಸ್ ಎಲ್ಲ ತೆಕ್ಕೋಬಹುದು ಡಿಫ್ರೆಂಟ್ ಫಿಶಸ್ಸು ಡಿಫ್ರೆಂಟ್ ವೆರೈಟೀಸ್ ಆಫ್ ಫಿಶಸ್ ಇಲ್ಲಿ ಓಡಾಡ್ತಾ ಇರೋದು ನೋಡೋಕ್ಕೇ ಒಂದು ಖುಷಿ ಅನಿಸುತ್ತೆ ಮಕ್ಕಳಿಗೂ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ ಇದು ಸೊ ಒಂದು ಟನಲಿಂದ ಇನ್ನೊಂದು ಟನಲ್ಗೆ ಆ್ಯಕ್ಚುಲಿ ಪಾತ್ವೆ ಇದೆ ಸೊ ಒಂದು ಟನಲಿಂದ ಇನ್ನೊಂದು ಟನಲ್ಗೂ ನೀವು ಹೋಗ್ಬೋದು ಅಲ್ಲೂ ತುಂಬ ಥರ ಫಿಶ್ಗಳು ಇದ್ದಾವೆ ಆ್ಯಕ್ಚುಲಿ ಅರೌಂಡ್ 3 ಟನಲ್ಸ್ ಈ ಥರನೇ ಮಾಡಿದ್ದಾರೆ ಯು ಕ್ಯಾನ್ ಸಿ ಆ ಟನಲಿಂದ ನಾವು ಈ ಟನಲ್ಗೆ ಈ ಥರ ಎಂಟ್ರಿ ತೊಗೋಬೋದು ಬಟ್ ಇದು ಲಾಸ್ಟ್ ಟನಲ್ಲು ಅಷ್ಟು ಮೇಂಟೈನ್ ಮಾಡಿಲ್ಲ ಆಲ್ರೆಡಿ ಹಾಳಾಗಿದೆ ಆ್ಯಂಡ್ ವಿಚ್ ಲುಕ್ಸ್ ರಿಯಲಿ ಬ್ಯಾಡ್ ಮೇಲೆಲ್ಲ ನೋಡ್ಬೋದು ಎಲ್ಲ ಕಿತ್ತೋಗಿದೆ ಆ್ಯಂಡ್ ಟನಲ್ ಎಲ್ಲ ತುಂಬ ಗಲೀಜಾಗಿದೆ ಆ್ಯಂಡ್ ನೋಡಿ ಇದೇ ಹೇಳಿ ನಾನು ಇಷ್ಟು ಇದನ್ನ ತುಂಬ ಹಳೆಯದಲ್ಲ ಬಟ್ ಆಲ್ರೆಡಿ ಇಟ್ ಈಸ್ ಲೈಕ್ ರೂಯಿನ್ಡ್ ಸೊ ಇದನ್ನೆಲ್ಲ ಮೇಂಟೈನ್ ಮಾಡಬೇಕು ಇಲ್ಲಾಂದರೆ ಫುಲ್ ಹಾಳಾಗ್ತಾ ಹೋಗುತ್ತೆ ಸೊ ನೋಡಿ ಇದೆಲ್ಲ ಎಷ್ಟೊಂದು ಕವರ್ ಮಾಡಿದ್ದಾರೆ ರಿಪೇರಿ ವರ್ಕ್ ನಡೀತಾ ಇದೆ ಸೊ ದಿಸ್ ಹ್ಯಾಸ್ ಟು ಬಿ ಟೇಕನ್ ಕೇರ್ ಇಲ್ಲಾಂದರೆ ಫುಲ್ ಹಾಳಾಗ್ಬಿಡುತ್ತೆ ಅದು ಅಕ್ವೇರಿಯಮ್ ಏನಿದೆ ಅದು ಸೊ ಎಲ್ಲ ಶಾರ್ಟ್ ಟರ್ಮಲ್ಲಿ ನಡೆಸೋಂಗೆ ಆಗಿಬಿಡುತ್ತೆ ಸೊ ದಿಸ್ ಹ್ಯಾಸ್ ಟು ಬಿ ಪ್ರಿಸರ್ವ್ಡ್ ನನಗಂತೂ ತುಂಬಾ ಬೇಜಾರಾಯಿತು ಇದು ನೋಡಿ ಫಸ್ಟ್ 2 ಟನಲ್ಸಲ್ಲಿ ತುಂಬಾ ಖುಷಿ ಆಯಿತು ಬಟ್ ಥರ್ಡ್ ಟನಲಿಗೆ ಬರ್ತಿದ್ದಂಗೆ ಬೇಜಾರಾಯಿತು ಇಷ್ಟೊಂದೆಲ್ಲ ಖರ್ಚು ಮಾಡಿ ಈ ಥರ ಎಲ್ಲ ಹಾಳು ಮಾಡ್ತಾ ಇದ್ದಾರಲ್ಲ ಅಂತ ಬಟ್ ಏಕೆಂದರೆ ನಮ್ಮ ಮಕ್ಕಳೆಲ್ಲ ಮುಂದೆ ಬರೋಂಥವ್ರು ಇದನ್ನು ನೋಡಿ ಖುಷಿ ಪಡಬೇಕು ಹಂಗಿರಬೇಕಲ್ವಾ ಸೊ ಇಲ್ಲಿ ಫೋಟೋ ಬೂತ್ ಇದೆ ಸೊ ಅಲ್ಲಿ ಫೋಟೋಸ್ ತೆಕ್ಕೋಬೋದು ಆ್ಯಂಡ್ ಆ್ಯಸ್ ಯು ಕಮ್ ಔಟ್ ಇಲ್ಲಿ ನಿಮಗೆ ಸ್ನ್ಯಾಕ್ಸ್ ಬಾರ್ ಶಾಪ್ಸ್ ಇದೆ ಸೊ ಇಲ್ಲಿ ನಿಮಗೆ ಬೇಕಾಗಿರೋಂಥ ಪಾಪ್ಕಾರ್ನು ಐಸ್ ಕ್ರೀಮು ಇದೆಲ್ಲ ಸಿಗುತ್ತೆ ಮಕ್ಕಳಿಗೆ ಅರ್ಜೆಂಟಿಗೆ ತಿನ್ನಿಸ್ಕೊಂಡು ಅವ್ರನ್ನ ಓಡಾಡ್ಸೋಕ್ಕೆ ಒಳ್ಳೆ ಜಾಗ ಸೊ ಇಲ್ಲಿ ಇದು ಆ್ಯಕ್ಚುಲಿ ಎಕ್ಸಿಟ್ ಸೊ ಇಲ್ಲೆಲ್ಲ ನೀವು ಏನು ಬೇಕು ತೊಗೊಂಡು ತಿನ್ನಬಹುದು ಆ್ಯಂಡ್ ಕಾಫಿ ಟೀ ಅದು ಇದು ಚಿಕ್ಕ ಪುಟ್ಟದು ಮಕ್ಕಳಿಗೆಲ್ಲ ಸಿಕ್ಕತ್ತೆ ಸೊ ನಾಟ್ ಟು ವರಿ ಅಷ್ಟು ದೊಡ್ಡ ರೌಂಡ್ ಹಾಕಿದ್ಮೇಲೆ ಆಬ್ವಿಯಸ್ಲಿ ಮಕ್ಕಳು ಹೊಟ್ಟೆಸ್ಕೊಂಡಿರ್ತಾರೆ ಸೊ ದೇ ವಿಲ್ ಆಸ್ಕ್ ಆ್ಯಂಡ್ ಯು ಕ್ಯಾನ್ ಬೈ ದಮ್ ಸ್ನ್ಯಾಕ್ಸ್ ಸೊ ಇಲ್ಲಿಂದ ಆಚೆ ಹೋಗೋಕ್ಕೆ ದಾರಿ ನಾವೆಲ್ಲಿಂದ ಬಂದಿದ್ವಿ ಅಲ್ಲಿಂದನೇ ಆಚೆ ಹೋಗೋಕ್ಕೆ ದಾರಿ ಇದೆ ಸೊ ಸೇಮ್ ಟನಲಲ್ಲಿ ಎಂಟ್ರಿ ಸೇಮ್ ಟನಲಲ್ಲೇ ಎಕ್ಸಿಟ್ ಇದೆ ಸೊ ಇಲ್ಲಿ ಫೋಟೋ ನಿಮ್ದೇನಿರುತ್ತೆ ಆ ಬೂತಲ್ಲಿ ತೆಗೆದ್ರಲ್ಲ ಅದನ್ನ ಅಲ್ಲಿ ಕೊಡ್ತಾರೆ So this is how it looks from the outside. Actually, road ಆ ಕಾರ್ನರಲ್ಲಿ ನಿಂತ್ಕೊಂಡ್ರೆ ನಿಮಗೆ ಫಿಶ್ ಫುಲ್ ಕಾಣಿಸುತ್ತೆ ಬಟ್ ನಾನು ಇಲ್ಲೇ ನಿಂತಿರೋದ್ರಿಂದ ಅದು ಫುಲ್ ಕವರ್ ಮಾಡೋಕ್ಕಾಗ್ತಾ ಇಲ್ಲ ಬಟ್ ಇಟ್ ಲುಕ್ಸ್ ರಿಯಲಿ ತುಂಬಾ ಡೇಂಜರಸ್ ಆಗಿ ಕಾಣಿಸುತ್ತೆ ಬಟ್ ಲುಕ್ಸ್ ನೈಸ್ ನನಗಂತೂ ತುಂಬಾ ಖುಷಿ ಆಯಿತು ಒಂದು ಸತಿ ಹೋಗಿ ವಿಸಿಟ್ ಮಾಡ್ಬೋದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನೀವು ಹೋಗಿ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್